ತುಂಬಾ ಚಾಲೆಂಜಿಂಗ್ ಆಗಿತ್ತು ಇದು ಯಾಕಂದ್ರೆ ಶರಣ್ ಸರ್ಗೆ ಆಕ್ಟಿಂಗ್ ಹೇಳ್ಕೊಡುವಂಥದ್ದು ಈ ಒಂದು ಸಿನಿಮಾದಲ್ಲಿ ತುಂಬ ಒಂದು ಡಾಮಿನೇಟಿಂಗ್ ಆ್ಯಂಡ್ ತುಂಬ ಕಂಟ್ರೋಲ್ ತಗೊಂಡು ಮಾಡುವಂಥದ್ದು ಬಿಕಾಸ್ ಅವರು ಹೆಂಗಂದ್ರೆ ಹಂಗೆ ಆಡ್ಕೊಂಡು ಒಂದು ಕಾಮಿಡಿ ಸೆಟ್ ಟಚ್ಚಲ್ಲಿ ವಿತ್ ಅವರು ಜೂನಿಯರ್ ಆರ್ಟಿಸ್ಟ್ ಮಾಡ್ತಾರೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ಸೊ ಅದಕ್ಕೆ ತುಂಬ ಒಂದು ಕಾಂಟ್ರಾಸ್ಟಾಗಿ ಒಂದು ಸ್ಟ್ರಾಂಗಾಗೆ ಮ್ಯಾನಿಪ್ಯುಲೇಟಿವ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಇದು ಎನ್ ಆರ್ ಐ ಪಾತ್ರ ಸಿರಿ ಅಂತ ಸೊ ಐ ಥಿಂಕ್ ಈಗ ಒಂದು ಪಾತ್ರ ಮಾಡಬೇಕಾದ್ರೆ ನನಗೆ ಫಸ್ಟ್ ಆಫ್ ಆಲ್ ನಾನೇ ಆಫ್ ಸ್ಕ್ರೀನ್ ಸರ್ ಹತ್ರ ಹೇಳಿಸ್ಕೊತಿರ್ತೀನಿ ಇದು ಮಾಡಬೇಕು ಹೀಗೆ ಮಾಡಬೇಕು ಅಂತ ನಾನು ಹೆಂಗಪ್ಪ ಆನ್ ಸ್ಕ್ರೀನ್ ಅವರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ಲಿ ಅಂತ ಇತ್ತು ಬಟ್ ದಟ್ ಪ್ರಾಸೆಸ್ ವಾಸ್ ವೆರಿ ಈಸಿ ಬಿಕಾಸ್ ನಾವು ಆಲ್ರೆಡಿ ಒಂದು ಸಿನಿಮಾ ವರ್ಕ್ ಮಾಡಿದ್ವಿ ಅವ್ರ ಟೈಮಿಂಗ್ ಆಗಲಿ ಅವ್ರು ಹೇಗೆ ಮಾಡ್ತಾರೆ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಆ್ಯಂಡ್ ಅದನ್ನು ಇನ್ನೂ ಈಸಿ ಮಾಡಿದ್ದು ಸುನಿ ಸರ್ ಮೇಡಮ್ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡಿ ಅಂತ ಅಂದ್ಬಿಟ್ಟು ಸೊ ಅವ್ರ ಹೀ ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ಸುನಿ ಸರ್ ಬಿಕಾಸ್ ತುಂಬ ನ್ಯಾಚುರಲ್ ಆಗಿ ಇಡ್ತಾರೆ ಯಾವುದೇ ಕ್ಯಾರೆಕ್ಟರ್ಸ್ ಆಗಲಿ ತುಂಬಾ ಪ್ರೆಷರೈಸ್ ಮಾಡಿ ಹೀಗೆ ಮಾಡಬೇಕು ಈ ಡೈಲಾಗ್ ಹೀಗೆ ಹೇಳಬೇಕು ಈ ಲೈನ್ ಹೀಗೆ ಬರಬೇಕು ಅಂತ ಯಾವತ್ತೂ ನನಗೆ ಇದು ಮಾಡಿಲ್ಲ ಸೊ ನಾನು ನ್ಯಾಚುರಲಾಗಿ ಹೇಗಿರ್ತೀವೋ ಅದೇನೇ ಮಾಡಿಸೋರು ಸೊ ಇನ್ ದ್ಯಾಟ್ ವೇ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ವಿತ್ ಶರಣ್ ಸರ್ ಒಂದು ಪರ್ಫಾರ್ಮೆನ್ಸ್ಗೆ ಅವರು ಎಷ್ಟು ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾರೋ ಅದು ಅಷ್ಟಕ್ಕೆ ಅಷ್ಟೇ ಈಕ್ವಲ್ ಆಗಿ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಡೆಫಿನೆಟ್ಲಿ ಒಂದು ಒಳ್ಳೆ ಸೂಪರ್ ಹಿಟ್ ಎನರ್ಜೆಟಿಕ್ ಡ್ಯಾನ್ಸ್ ನಂಬರ್ ಅಂತೂ ಇರುತ್ತೆ ಆ್ಯಸ್ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್ ಲೈಕ್ ನಾನು ಶರಣ್ ಸರ್ ಚುಟು ಚುಟು ಸಾಂಗಲ್ಲಿ ಮಾಡಿದ್ರು ನಮ್ಮಿಬ್ರಿಗೇ ವಿ ಹ್ಯಾಡ್ ದಟ್ ಏನದು ಆ ರೀತಿಯಾದ ಒಂದು ಸಾಂಗ್ ಇರುತ್ತಾ ಅಂತ ಫಸ್ಟ್ಗೆ ನಾವು ಟೀಮ್ ಜೊತೆ ಸಿಕ್ಕಿದಾಗ ವಿ ಹ್ಯಾಡ್ ದಟ್ ಡಿಸ್ಕಷನ್ ಆ್ಯಂಡ್ ಡೆಫಿನೆಟ್ಲಿ ಆ ಥರದ ಒಂದು ಸಾಂಗ್ ಬೇಕೇ ಬೇಕು ಅನ್ನೋ ಒಂದು ಕಾರಣಕ್ಕೆ ಜೊತೆಗೆ ಒಂದು ನಮ್ಮಿಬ್ರು ಕಾಂಬಿನೇಷನ್ ಜನಗಳು ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಕೊಡಲಿಲ್ಲ ಅಂದರೆ ಸಂವೇರ್ ಅದು ಡಿಸಪಾಯಿಂಟ್ ಆಗಿಬಿಡ್ತಾರ ಅನ್ನೋ ಜನ ಅನ್ನೋದು ಇತ್ತು ಸೊ ಇಬ್ರಿಗೂ ಡ್ಯಾನ್ಸ್ ಇಷ್ಟ ಇರೋದ್ರಿಂದ ಇಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ರಿಂದ ಐ ಥಿಂಕ್ ದಟ್ ವಾಸ್ ಒನ್ ಡ್ಯಾನ್ಸ್ ನಂಬರ್ ಯೂಶ್ವಲ್ ಸುನಿ ಸರ್ ಫಿಲಮ್ಸಲ್ಲಾಗಲಿ ಪುಷ್ಕರ್ ಸರ್ ಫಿಲಮ್ಸಲ್ಲಾಗಲಿ ಡ್ಯಾನ್ಸ್ ನಂಬರ್ ಇರೋಲ್ಲ ಬಟ್ ಅದೇ ಹೇಳ್ದಂಗೆ ಎರಡೂ ರೀತಿಯಾದ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗುವಂಥದ್ದು ಸೊ ಒಳ್ಳೆ ಡ್ಯಾನ್ಸ್ ನಂಬರ್ ಇದೆ ಭೂಷಣ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಆ್ಯಂಡ್ ಅರ್ಜುನ್ ರನ್ಯ ಸರ್ ಮ್ಯೂಸಿಕ್ ಇದೆ ಸೊ ಐ ಥಿಂಕ್ ಏನು ಚುಟು ಚುಟು ನೋಡಿದ್ರು ಅದರ ಇಂಪ್ರೂವೈಸ್ಡ್ ವರ್ಷನ್ ಆಫ್ ಸಾಂಗ್ ಮೂಡ್ ಬಂದಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಎಫರ್ಟ್ಸ್ ಹಾಕಿ ಪ್ರಾಕ್ಟೀಸ್ ಮಾಡಿ ತುಂಬ ದಿನ ಸಾಂಗ್ನ ಮಾಡಿದ್ದೀವಿ ಅದು ಹೇಳೋಕ್ಕಾಗಲ್ಲ ನಾನು ಪಾರ್ಟ್ ಒನ್ ಅಷ್ಟೇ ಇದುವರೆಗೂ ಈಗ ಡಬ್ಬಿಂಗ್ ಆಗಲಿ ಎಲ್ಲ ಮಾಡಿರೋದು ಪಾರ್ಟ್ ಟು ನೋಡಬೇಕು ಎರಡೂ ನಂದೇ ಸಿನಿಮಾ ಆಗಿರೋದ್ರಿಂದ ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ ಎರಡೂ ಸಿನಿಮಾನೂ ತುಂಬ ಚೆನ್ನಾಗಿ ಬಂದಿದೆ ಪಾರ್ಟ್ ಒನ್ ಆಗಲಿ ಪಾರ್ಟ್ ಟು ಆಗಲಿ ಆ್ಯಕ್ಚುಲಿ ನನ್ನ ಪಾತ್ರ ಒಂದೇ ರೀತಿಯಲ್ಲಿರುತ್ತೆ ಇಡೀ ಸಿನಿಮಾ ಬಟ್ ಒಂದು ಸಾಂಗ್ ಇದೆ ಆ ಸಾಂಗಲ್ಲಿ ಬೇರೆ ಬೇರೆ ರೀತಿಯಾದ ಆ್ಯಡ್ಸ್ ಏನಿದೆಯೋ ನಮ್ಮ ಒಂದು ಇದರೊಳಗೆ ಆ ಒಂದು ಆ್ಯಡ್ಸಲ್ಲಿ ಬೇರೆ ಬೇರೆ ಅವತಾರಗಳಿದ್ದಾವೆ ಸೊ ಅಷ್ಟು ಅವತಾರಗಳು ಆ ಸಾಂಗಲ್ಲಿ ಕಾಣುತ್ತೆ ಸೊ ನಾನು ಒಂದೇ ಸಾಂಗಲ್ಲಿ ಜಾಸ್ತಿ ಅವತಾರಗಳನ್ನ ತೋರಿಸಿದ್ದೀನಿ ಸೊ ಥ್ರೂ ಔಟ್ ನಿಮಗೆ ಒಂದು ಸಿನಿಮಾವಿಂದ ಹೊರಗೆ ಬಂದಿದ ತಕ್ಷಣ ಆ ಡಿಫ್ರೆನ್ಸ್ ಅನಿಸುತ್ತೆ ಓ ಇವ್ರ ಪಾತ್ರನ ತುಂಬ ಅವತಾರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ Okay, thank you.